ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದೆ ಇದೇ ಮೈತ್ರಿ ಹಾಸನದಲ್ಲಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಕಾರಣ ಹಾಸನದಲ್ಲಿ ಪ್ರೀತಂ ಗೌಡ ಟೀಮ್ ರೆಬಲ್ ಆಗಿಬಿಟ್ಟಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಂಡಾಯದ ಬಿಸಿ ಜೆಡಿಎಸ್ ಅಭ್ಯರ್ಥಿಗೆ ಪರ್ಯಾಯವಾಗಿ ಅಖಾಡಕ್ಕಿಳಿದಿದ್ದಾರೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ನಾಮಪತ್ರ ಅರ್ಜಿಗೆ ಪೂಜೆಯನ್ನು ಸಲ್ಲಿಸಿ ಪ್ರಚಾರವನ್ನು ಆರಂಭಿಸಿಬಿಟ್ಟಿದ್ದಾರೆ ಎಚ್ ಪಿ ಕಿರಣ್ ಕುಮಾರ್ ಪ್ರೀತಮ್ ಗೌಡ್ರ ಅತ್ಯಂತ ಆಪ್ತರಾಗಿದ್ದಾರೆ ಕಿರಣ್ ಕುಮಾರ್ ಪ್ರೀತಮ್ ಗೌಡ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪ್ರಚಾರವನ್ನು ಆರಂಭಿಸಿದ್ದಾರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಇದರಿಂದ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಗೌಡ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಶಿಧರ್ ಒಂದು ಕಡೆ ಮೂರು ಕ್ಷೇತ್ರಗಳು ಜೆಡಿಎಸ್ಗೆ ಅಂತ ಹೇಳಿ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ ಅದರಲ್ಲಿ ಹಾಸನ ಕೂಡ ಒಂದು ಆಸನದಲ್ಲಿ ಈ ಮೈತ್ರಿ ವಿಚಾರಕ್ಕೇನೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಮುನ್ನೆಲೆಗೆ ಬಂದಿರುವಂತಹದ್ದು ಈ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಪ್ರೇಮ್ ಕುಮಾರ್ ಹಾಲಿ ಸಂಸದರಿರುವಂತಹ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಟಿಕೆಟ್ ಸಿಕ್ಕಿ ಸಿಗುತ್ತೆ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ಆಗೇ ಆಗ್ತಿರೋಂಥ ಒಂದು ಅಚಲವಾದ ವಿಶ್ವಾಸ ಜೆ ಡಿ ಎಸ್ ನಾಯಕರಲ್ಲಿದೆ ಈಗಾಗಲೇ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿ ವೈ ವಿಜೇಂದ್ರನ್ ಅವರನ್ನು ಭೇಟಿ ಮಾಡಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದರೆ ನಿನ್ನೆಯಿಂದ ಅಧಿಕೃತವಾಗಿ ಅವರು ಪ್ರಚಾರಕ್ಕೂ ಸಹ ಚಾಲನೆ ನೀಡಿದರೆ ಆದರೆ ಇಂದು ನಡೆದಂತಹ ದಿಢೀರ್ ಬೆಳವಣಿಗೆಯಲ್ಲಿ ಜೆ ಡಿ ಎಸ್ ನಾಯಕರಿಗೆ ಒಂದು ರೀತಿ ಶಾಕ್ ಆಗಿರ್ತಕ್ಕಂಥದ್ದು ಯಾಕೆಂದರೆ ಪ್ರೀತಂ ಗೌಡರ ಅತ್ಯಾಪ್ತರಾಗಿರ್ತಕ್ಕಂತಹ ಎಚ್ ಪಿ ಕಿರಣ್ ಕುಮಾರ್ ಅವರು ನಾಮಪತ್ರವನ್ನು ತಂದು ಇಂದಿನಿಂದ ಪ್ರಚಾರವನ್ನು ಆಗಮಿಸಿದರು ಇದಕ್ಕೂ ಮೊದಲು ದೇವಾಲಯಗಳಿಗೆ ತೆರಳಿ ಅವರು ಪೂಜೆಯನ್ನು ಸಹ ಸಲ್ಲಿಸಿದರು ಈಗ ಅವರು ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರೊಂದಿಗೆ ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಈ ವಿಚಾರ ಪ್ರೀತಮ್ ಗೌಡರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಇದು ಜೆ ಡಿ ಎಸ್ಗೆ ದೊಡ್ಡ ತಲನವಾಗಿ ಪರಿಣಮಿಸಿರ್ತಕ್ಕಂಥದ್ದು ಇದುವರೆಗೂ ಸಹ ಪ್ರೀತಂ ಗೌಡ್ರನ್ನ ಜೆ ಡಿ ಎಸ್ ನಾಯಕರು ಭೇಟಿಯಾಗಿಲ್ಲ ಪ್ರೀತಮ್ ಗೌಡ್ರು ಸಹ ಮೈತ್ರಿ ಅಭ್ಯರ್ಥಿ ಬೇಡ ಬಿಜೆಪಿ ಟಿಕೆಟ್ ಕೊಡಿ ಅಂತ ಹೇಳಿ ಒತ್ತಾಯವನ್ನು ಸಹ ಮಾಡ್ತಾ ಇದ್ದಾರೆ ಅಲ್ಲದೆ ಅವರು ಎಲ್ಲಿಯೂ ಸಹ ಇದುವರೆಗೂ ಪ್ರಜ್ವಲ್ ರೇವಣ್ಣ ಪರವಾಗಿ ಮಾತನಾಡಿಲ್ಲ ಇದು ಜೆ ಡಿ ಎಸ್ಗೆ ಒಂದು ರೀತಿ ಬಿಕ್ಕಟ್ಟಾಗಿ ಪರಿಣಿಸಿ ಇದನ್ನ ಶಮನ ಮಾಡಲು ಬಿ ಹಾಗೂ ಬಿ ವಿಜೇಂದ್ರ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಸಹ ನಡೆಸಿದರು ಆದರೆ ಪ್ರೀತಮ್ ಗೌಡರು ಮಾತ್ರ ಇದುವರೆಗೂ ಮೈತ್ರಿ ವಿಚಾರವಾಗಿ ಯಾವುದೇ ರೀತಿಯ ಮಾತುಕತೆಗಳನ್ನು ಆಡದರೆ ಪ್ರಜ್ವಲ್ ರಾವ್ನಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಇದೆಲ್ಲರ ನಡುವೆ ಈಗ ಎಚ್ ಪಿ ಕಿರಣ್ ಕುಮಾರ್ ಅವರು ನಾನು ಸಹ ಟಿಕೆಟ್ ಆಕಾಂಕ್ಷಿ ಕೊನೆ ಕ್ಷಣದಲ್ಲಿ ನನಗೆ ಟಿಕೆಟ್ ಅನೌನ್ಸ್ ಆಗಬಹುದು ಅಂತ ಹೇಳಿ ಈಗ ನಾಮಪತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರಚಾರವನ್ನು ಆರಂಭಿಸಿದ್ರು ಇದು ಜೆ ಡಿ ಎಸ್ ನಾಯಕರಿಗೆ ಒಂದು ರೀತಿಯ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಯಾಕೆಂದರೆ ಈಗಾಗಲೇ ಪ್ರೀತಮ್ ಗೌಡ ಆ್ಯಂಡ್ ಟೀಮ್ ಏನಿದೆ ಅವರು ಏನು ಮೈ ಮೈತ್ರಿ ಅಭ್ಯರ್ಥಿ ಪ್ರಜೋರಾಗಿ ತೀವ್ರವಾದಂಥ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಚುನಾವಣಾ ಪ್ರಚಾರಕ್ಕೆ ಅವರು ದೂರ ಉಳಿತಾರ ಆತಂಕ ಜೆಡಿಎಸ್ ನಾಯಕರಿಗೆ ಮನೆ ಮಾಡಿದೆ ಇದರ ನಡುವೆ ಎಚ್ ಪಿ ಕಿರಣ್ ಕುಮಾರ್ ಅವರ ಏನಿಂದಿನಿಂದ ಪ್ರಚಾರ ಆರಂಭಿಸಿದರೆ ಇದು ಮತ್ತಷ್ಟು ಮೈತ್ರಿ ಬಿಕ್ಕಟ್ಟನ್ನು ಉಂಟು ಮಾಡಿರ್ತಕ್ಕಂಥದ್ದು ಇದರಲ್ಲ ಬೆಳವಣಿಗೆಯನ್ನು ಗಮನಿಸ್ತಾ ಇರತಕ್ಕಂತಹ ಜೆಡಿಎಸ್ ನಾಯಕರು ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿ ಪ್ರೀತಂ ಗೌಡರನ್ನ ಚುನಾವಣಾ ಆಕಡೆ ಕರೆತರ್ತಾ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು ಪ್ರೇಮ್ ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ